ಕೇವಲ ಜನ ಮಾತ್ರವಲ್ಲ, ಜಾನುವಾರುಗಳ ಮಾತ್ರವಲ್ಲ, ಎಲ್ಲವನ್ನ ಕೂಡ ಈ ನೀರು, ಈ ಪ್ರವಾಹ ಆಹುತಿ ಪಡೆದುಕೊಳ್ತಾ ಇದೆ. ಇದು ಯಾವಾಗ ನಿಲ್ಲುತ್ತೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಕಾಡ್ತಾ ಇದೆ. ಇನ್ನು ರಾಯಚೂರಿನ 51 ಹಳ್ಳಿಗಳಿಗೆ ಮುಳುಗಡೆ ಭೀತಿ ಎದುರಾಗ್ತಾ ಇದೆ. ರಾಯಚೂರು ಜಿಲ್ಲೆಯ 51 ಹಳ್ಳಿಗಳು ಈಗಾಗಲೇ ಮುಳುಗಡೆ ಭೀತಿಯನ್ನ ಎದುರಿಸ್ತಾ ಇದೆ. ಕೃಷ್ಣೆ ಉಕ್ಕಿ ಹರಿತಾ ಇದ್ದಾಳೆ, ಜೊತೆಗೆ ನೀರಿನ ರಭಸ ಕೂಡ ಜಾಸ್ತಿ ಆಗ್ತಾ ಇದೆ, ಹೊರ ಹರಿವು ಜಾಸ್ತಿ ಆಗ್ತಾ ಇದೆ. ನಾರಾಯಣಪುರ ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ದೇವದುರ್ಗ ತಾಲೂಕಿನ ಕೊಪ್ಪರ, ಯಟಗಲ್, ಹೂವಿನ ಅಡಗಲಿ, ಅಂಜಳ ಗ್ರಾಮ ಇದೀಗ ಜಲಾವೃತವಾಗಿದೆ. ಮತ್ತೆ ಇದು ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ವ್ಯಾಪಿಸುತ್ತೆ ಅನ್ನುವಂತ ಮಾಹಿತಿ. ನೀರು ಒಂದೇ ಸಮನೆ ಹರ್ಕೊಂಡು ಬರ್ತಾ ಇದೆ, ಯಾಕಂದ್ರೆ ನಾರಾಯಣಪುರ ಜಲಾಶಯದಿಂದ ಅಧಿಕ ಪ್ರಮಾಣದ ನೀರನ್ನ ಹೊರಕ್ಕೆ ಬಿಡಲಾಗ್ತಾ ಇದೆ. ಮಳೆಯ ಪ್ರಮಾಣ ಒಂದು ಕಡೆ ಆದ್ರೆ ಮಗದೊಂದು ಕಡೆ ಇಲ್ಲಿ ಕೃಷ್ಣೆಯಲ್ಲಿರುವಂತಹ ನೀರನ್ನ, ನಾರಾಯಣಪುರ ಡ್ಯಾಮ್ನಲ್ಲಿರುವಂತಹ ನೀರನ್ನ ಬಿಡಲಾಗ್ತಾ ಇದೆ. ಅಧಿಕ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಇದೀಗ ಕೇವಲ 10-15 ಗ್ರಾಮಗಳು ಮಾತ್ರ ಮುಳುಗಡೆ ಆತಂಕವನ್ನು ಎದುರಿಸ್ತಾ ಇದ್ವು, ಆದ್ರೆ ಇದೀಗ 51 ಗ್ರಾಮಗಳಿಗೆ ಮುಳುಗಡೆ ಆತಂಕ ಎದುರಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ನೀರು ಹೇಗೆ ಹರ್ಕೊಂಡ್ ಬರ್ತಾ ಇದೆ ಅನ್ನುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ನೀವು ಅಲ್ಲಿ ನಾರ್ಮಲ್